ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ವ್ಲಾಗ್. ಫ್ರೆಂಡ್ಸ್, ನಾನಿವತ್ತು ದೆವ್ವಗಳನ್ನು ಬಿಡಿಸೋದಕ್ಕೆ ತುಂಬ ಪ್ರಸಿದ್ಧವಾಗಿರೋ ಸ್ಥಳ ಶ್ರೀ ಅದ್ದಿನಕಲ್ ಆಂಜನೇಯ ಸ್ವಾಮಿ ಬೆಟ್ಟವನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಕುಣಿಗಲ್ನಿಂದ 4 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರು ಟು ಕುಣಿಗಲ್ ಅಂದರೆ ಮಂಗಳೂರು ರೂಟ್ ಹೋಗಬೇಕಾದ್ರೆ ಕುಣಿಗಲ್ಗೆ ನಿಯರ್, ತುಂಬ ನಿಯರ್ ಇದು, ಅಂದರೆ 3 ಕಿಲೋಮೀಟರ್ಸಿಂದ 4 ಕಿಲೋಮೀಟರ್ಸ್ ಇರ್ಬೋದು. ತುಂಬಾ ಪ್ರಸಿದ್ಧವಾಗಿದೆ, ಇಲ್ಲಿ ದೆವ್ವಗಳನ್ನು ಬಿಡಿಸ್ತಾರೆ. ಮತ್ತು ತುಂಬ ಆಂಜನೇಯ ಸ್ವಾಮಿದು ತುಂಬ ಪ್ರಸಿದ್ಧಿಯಾಗಿರೋ ಟೆಂಪಲ್ ಇದು. ನಾವು ಕೂಡ ಭೇಟಿ ನೀಡಿದ್ವಿ ನೋಡಿ. ಇಲ್ಲಿ ಅದ್ದಿನಕಲ್ ಆಂಜನೇಯ ಸ್ವಾಮಿಯ ಪಾದಕಿ ಅಂದರೆ ಮೊದಲು ಹೋಗಬೇಕಾದ್ರೆ ಇದು ಸಿಗುತ್ತೆ. ಇದಕ್ಕೆ ಕೈ ಮುಗಿದ್ಬಿಟ್ಟು ನಂತರ ನಾವು ಬೆಟ್ಟನ ಹತ್ತಬೇಕು. ನಾವು ಕೂಡ ಕೈ ಮುಗಿದ್ಬಿಟ್ಟು ಬೆಟ್ಟನ ಹತ್ತುತ್ತಾ ಇದ್ದೀವಿ. ಅಂದರೆ ಇದು ಮಾರ್ನಿಂಗ್ 9:30 10:00 ಇದು ನಾವು ಹತ್ತುತ್ತಾ ಇದ್ದೀವಿ. ನಾವು ಮತ್ತು ಸಿಸ್ಟರ್ ಫ್ಯಾಮಿಲಿ ಹೋಗಿದ್ವಿ. ಅಂದರೆ ತುಂಬ ಬಿಸಿಲಿರೋದ್ರಿಂದ ಈ ಬೆಟ್ಟ ಹತ್ತಬೇಕು ಅಂದರೆ ಮಾರ್ನಿಂಗ್ ಒಂದು 6:30-7 ಹೋದರೆ ತುಂಬಾ ಒಳ್ಳೆಯದು. ತುಂಬ ಮೆಟ್ಟಲುಗಳಿವೆ, ತುಂಬ ಹತ್ತಬೇಕು. ತುಂಬ ಬಿಸಿಲಿರೋದ್ರಿಂದ ಹತ್ತೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆದರೆ ಅದಕ್ಕೋಸ್ಕರ ಒಂದು 6:00 ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಬೆಟ್ಟ ಹತ್ತೋದಕ್ಕೆ. ಮತ್ತು 4:00 ನಂತರ ಇಳಿಬೋದು. ಅಂದರೆ ತುಂಬ ಬಿಸಿಲಿರುತ್ತೆ, ಮೆಟ್ಟಲೆಲ್ಲ ಸುಡ್ತಾ ಇರ್ತವೆ. ಮೇಲೆ ಇಲ್ಲಿ ಕಲ್ಯಾಣಿ ಕೂಡ ಇದೆ. ಕಲ್ಯಾಣಿ ಯಾವುದೇ ಬೇಸಿಗೆ ಕಾಲದಲ್ಲೂ ಕೂಡ ನೀರಿರುತ್ತೆ. ಫ್ರೆಂಡ್ಸ್ ನೋಡಿ, ನೀರಿದೆ. ಅಂದರೆ ತುಂಬ ಇಲ್ಲಿ ಬೇಸಿಗೆ ಕಾಲದಲ್ಲೂ ನೀರು ಒಣಗೋದಿಲ್ಲ ಅಂತ ಹೇಳ್ತಾರೆ. ಬೆಟ್ಟ ಕಲ್ಲು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ದೊಡ್ಡ ದೊಡ್ಡ ಬಂಡೆಗಳು ಮೇಲಿಂದ ನೋಡಿಕೊಂಡು ನಾವು ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಜನ ಎಲ್ಲ ತುಂಬ ಸಣ್ಣದಾಗಿ ಕಾಣ್ತಾರೆ. ತುಂಬ ಹೈಟಲ್ಲಿದೆ ಈ ಬೆಟ್ಟ. ಗಾಳಿ ಕೂಡ ಬೀಸ್ತಾ ಇತ್ತು, ತಣ್ಣಗೆ ಸ್ವಲ್ಪ ತಣ್ಣಗಿತ್ತು ಮೇಲ್ಗಡೆ. ನಾವು ಕೂಡ ಹತ್ತುತ್ತಾ ಇದ್ದೀವಿ ಬೆಟ್ಟನ. ಏನಾದರೂ ಹರಕೆ ಕಟ್ಟಿದ್ರೆ ಖಂಡಿತ ನೆರವೇರುತ್ತೆ ಫ್ರೆಂಡ್ಸ್ ಆಂಜನೇಯ ಸ್ವಾಮಿಗೆ. ಮತ್ತು ಇಲ್ಲಿ ತಾಯತ ಕೂಡ ಕಟ್ತಾರೆ, ತುಂಬ ಹೆದರ್ಕೊಂಡವ್ರಿಗೆ ತಾಯತ ಕೂಡ ಕಟ್ತಾರೆ. ಭಯ ಆಗದೇ ಇರೋ ಥರ ತಾಯತನ ಕಟ್ತಾರೆ. ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆ ಹತ್ತು ಬಂದ್ವಿ ನಾವು. ಇಲ್ಲಿ ಉದ್ಭವವಾಗಿರೋದು ಆಂಜನೇಯ ಸ್ವಾಮಿ, ಅಂದರೆ ಒಂದು ಕಂಬದ ಮೇಲೆ ಆಂಜನೇಯ ಸ್ವಾಮಿ ಉದ್ಭವ ಆಗಿರೋದು. ತುಂಬ ಚೆನ್ನಾಗಿದೆ ನೋಡಿ. ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಾಲಯ ಅಂತ ಇದೆ. ಬೈರ್ಸಂದ್ರ ಅಂತ ನೇಮು, ಬೈರ್ಸಂದ್ರದಲ್ಲಿ. ನಾವು ಹೋದಾಗ ಕೂಡ ತುಂಬ ಜನ ಇದ್ರು, ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬಾನೇ ಸೆಕೆ, ತುಂಬಾ ಕಷ್ಟ ಹತ್ತೋದು ಬೆಟ್ಟ. ಆದ್ರೂ ಕೂಡ ಖುಷಿಯಿಂದ ಹತ್ತಿದ್ವಿ ನಾವು. ದೇವ್ರ ದರ್ಶನ ಮಾಡ್ಬೇಕು ಅಂತ ತುಂಬಾ ಖುಷಿ ಖುಷಿಯಾಗಿ ಹತ್ತಿದ್ವಿ. ಇವಾಗ ಒಳಗಡೆ ಹೋಗ್ತಾ ಇದೀವಿ ನಾವು ದೇವಸ್ಥಾನದ ಒಳಗಡೆ. ಮೇಲ್ಗಡೆ ಸ್ವಲ್ಪ ಜನ ಕೂಡ ಇದ್ರು, ಬಟ್ ನಮ್ಮ ಮಕ್ಕಳು ಕೂಡ ಬಂದಿದ್ದಾರೆ. ಆದರೆ ಅವ್ರ ವಿಡಿಯೋನ ನಾನು ಮಾಡಿಲ್ಲ, ಯಾಕಂದರೆ ಅವರು ವಿಡಿಯೋ ಮುಂದೆ ಅಂದರೆ ಬರೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಅವ್ರ ವಿಡಿಯೋನ ನಾನು ಮಾಡಿಲ್ಲ. ನಾನು, ಸಿಸ್ಟರು, ಭಾವ ಎಲ್ಲ ಹೋಗಿದ್ವಿ. ಇದು ದೇವಸ್ಥಾನದ ಒಳಗಡೆ ಚಿಕ್ಕದಾಗಿದ್ದು ತುಂಬ ಚೆನ್ನಾಗಿದೆ. ಅಲಂಕಾರನ ಮಾಡ್ತಾ ಇದ್ರು ಆಂಜನೇಯ ಸ್ವಾಮಿಗೆ, ಅಲಂಕಾರ ನಡೀತಾ ಇತ್ತು ನೋಡಿ. ಕಂಬದ ಮೇಲೆ ಇರೋದು ಆಂಜನೇಯ. ಎಲ್ಲರೂ ವಿಡಿಯೋ ಮಾಡ್ತಾಯಿದ್ರು ಕೆಲವರು. ಮತ್ತು ಇಲ್ಲಿ ನೀರನ್ನು ಹಾಕ್ತಾರೆ, ತಲೆ ಮೇಲೆ ನೀರು ಹಾಕಿ ಒಂದು 3-9 ಸುತ್ತು ರೌಂಡ್ ಬರ್ತಾರೆ. ಯಂತ್ರ ಕೂಡ ಕಟ್ಟುತ್ತಾರೆ. ತುಂಬ ಪ್ರಸಿದ್ಧಿಯಾಗಿದೆ ದೆವ್ವಗಳು ಬಿಡಿಸೋದಕ್ಕೆ ಇಲ್ಲಿ. ಅದು ಎಷ್ಟೇ ವರ್ಷ ದೆವ್ವ ಹಿಡಿದಿದ್ರು ಕೂಡ ಇಲ್ಲಿ ಕರ್ಕೊಂಬಂದರೆ ಖಂಡಿತ ಬಿಡಿಸ್ತಾರೆ. ಫ್ರೆಂಡ್ಸ್, ದೇವ್ರು ಹೇಗೆ ಇದೆ ಅಂತ ನಂಬ್ತೀವೋ ದೆವ್ವ ಕೂಡ ಇದೆ. ಯಾಕಂದರೆ ನಾನಿಲ್ಲಿ ಒಂದು ಹುಡುಗಿ ಮೇಲೆ ಅಂದರೆ ಬಂದಿರೋದನ್ನ ನಾನು ಕಣ್ಣಾರೆ ನೋಡಿದೆ. ಅವರು ಮಾತು, ಅವರು ನಡವಳಿಕೆ ನೋಡಿದ್ರೆ ತುಂಬ ಭಯ ಆಗ್ತಿತ್ತು. ಆದರೆ ನಾನು ಅದೊಂದು ವಿಡಿಯೋ ಮಾಡಿಲ್ಲ. ಒಬ್ರಿಗೆ ಅಲ್ಲಿ ಯಂತ್ರನ ಕಟ್ತಾ ಇದ್ರು. ಅದಾದಮೇಲೆ ನಾವು ಪೂಜೆ ಮುಗಿಸ್ಕೊಂಡು ಕೆಳಗಡೆ ಬೆಟ್ಟದಿಂದ ಕೆಳಗಡೆ ಸ್ವಲ್ಪ ಇಳಿದು ಬಂದ್ವಿ. ಒಂದು ತೋಟದಲ್ಲಿ ನಾವು ಅಡುಗೆನ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ. ನಾನು, ನಮ್ಮ ಭಾವ, ನಮ್ಮ ಸಿಸ್ಟರ್ ಎಲ್ಲ ಅಡುಗೆ ಮಾಡ್ತಾ ಇದ್ವಿ. ನಾನ್ ವೆಜ್ ಒಟ್ಟಿನಲ್ಲಿ ಚಿಕನ್, ಅವರೆಕಾಳು ಚಿಕನ್ನು, ಬಿರಿಯಾನಿ, ಅವರೆಕಾಯಿ ಮತ್ತು ಚಿಕನ್ ಫ್ರೈಯನ್ನು ಮಾಡಿದ್ವಿ. ನಾನು ಸೊಪ್ಪನ್ನು ಬಿಡಿಸ್ತಾ ಇದ್ದೆ ಬಿರಿಯಾನಿಗೆ. ನಮ್ಮ ಭಾವ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ರು. ಸಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ಮಾಡಿಕೊಂಡು ತೋಟದಲ್ಲಿ ಊಟ ಮಾಡಿಕೊಂಡು ಈವ್ನಿಂಗ್ ಬಂದ್ವಿ. ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ತೋಟದಲ್ಲಿ. ತೆಂಗಿನ ತೋಟ ತುಂಬ ಚೆನ್ನಾಗಿತ್ತು. ಒನ್ ಡೇ ಪಿಕ್ನಿಕ್ ಥರ ಇತ್ತು ನಮಗೆ. ಟೆಂಪಲ್ ಹೋಗಿದ್ವಿ ಅಂತಲೇ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಹೊರಗಡೆ ಈ ರೀತಿ ಊಟ, ಅಡುಗೆ ಮಾಡಿ ಊಟ ಮಾಡೋದಂದರೆ ತುಂಬಾ ಇಷ್ಟ ನಮಗೆ. ಹುಡುಗರೇ, ಮಕ್ಕಳೆಲ್ಲ ಸ್ವಲ್ಪ ಟೆಂಪಲ್ ಹತ್ರನೇ ಇದ್ದರು. ನಾವು ಮಾತ್ರ ಇಳಿದು ಬಂದುಬಿಟ್ಟು ಅಡುಗೆನ ಮಾಡ್ತಾಯಿದ್ವಿ. ಬಿರಿಯಾನಿ ಮಾಡ್ತಾಯಿದ್ದಾರೆ ಮತ್ತು ಎಣ್ಣೀರು ಹಾಕಿ ಬಿರಿಯಾನಿ ಮಾಡ್ತಾಯಿದ್ವಿ.
ತುಂಬ ಟೇಸ್ಟಾಗಿರುತ್ತೆ. ಎಣ್ಣೀರು ಹಾಕೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ. ಬಿರಿಯಾನಿನ ನಮ್ಮ ಸಿಸ್ಟರ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನೀವು ಒಮ್ಮೆ ಈ ಅದ್ದಿನ ಕಲ್ಲು ಆಂಜನೇಯ ದೇವಾಲಯಕ್ಕೆ ಭೇಟಿ ಕೊಡಿ. ಯಾವುದೇ ಕಷ್ಟ ಇದ್ದರೂ ಕೂಡ ಖಂಡಿತ ಪರಿಹಾರ ಆಗುತ್ತೆ. ಫ್ರೆಂಡ್ಸ್, ನನ್ನ ಪ್ರಕಾರ ಹೇಳಬೇಕು ಅಂದರೆ ಒಂದು ನಂಬಿಕೆ ಇರಬೇಕು. ದೇವ್ರ ಮೇಲೆ ನಂಬಿಕೆ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ನೀವು ಒಮ್ಮೆ ಈ ರೂಟ್ ಹೋಗಬೇಕಾದ್ರೆ ಭೇಟಿ ಕೊಡಿ. ನೋಡಿ, ಕಲ್ಯಾಣಿ ನೀರು ಯಾವಾಗಲೂ ಇರುತ್ತಂತೆ. ನಿಂತಿರೋದ್ರಿಂದ ಕಲರ್ ಚೇಂಜ್ ಇದೆ, ಗ್ರೀನ್ ಕಲರ್ ಕಾಣ್ತಾ ಇದೆ. ಆದಷ್ಟು ವಿಡಿಯೋ ಫೋಟೋಸ್ನ ಮಾಡೋ ಶೂಟ್ ಮಾಡಿದ್ವಿ ಇಲ್ಲಿ. ಹಾಂ, ತುಂಬ ಜನ ಕೂಡ ಇದ್ದರು. ಸುತ್ತ ಇಲ್ಲಿ ಮರಗಳಿದೆ, ಅಂದರೆ ಗಾಳಿ ಅಷ್ಟೊಂದು ಗಾಳಿ ಬೀಸೋದಿಲ್ಲ. ಮೇಲ್ಗಡೆ ಆಗಿರೋದ್ರಿಂದ ತುಂಬ ಕಲ್ಲು, ಈ ರೀತಿ ಬಂಡೆ ಕಲ್ಲು ಮೆಟ್ಲುಗಳಿರೋದೇ ಮೇಲ್ಗಡೆ, ಬರೀ ಕಲ್ಲು ಬಂಡೆಯಿಂದ. ತುಂಬ ಬಿಸಿಲಿತ್ತು ಮಾತ್ರ. ಸುತ್ತ ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ನಿಂತು ವಿಡಿಯೋ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಬಂಡೆಗಳು ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಬೆಟ್ಟ. ಕೆಲವೊಂದು ಫೋಟೋಶೂಟ್ ಮಾಡಿದ್ವಿ ನಾಮು ಸಿಸ್ಟರು. ಬಿಳಿ ಹೂವಿದು ತುಂಬ ಚೆನ್ನಾಗಿದೆ, ಅದಕ್ಕೆ ಇದನ್ನು ವಿಡಿಯೋ ಮಾಡಿದ್ದೀವಿ. ನಂತರ ನಾನು ಕೂಡ ಚಿಕನನ್ನು ತೊಳೆದ್ಬಿಟ್ಟು ಹಾಕ್ತಾಯಿದೆ, ಅಂದರೆ ಅವರೆಕಾಳು ಚಿಕನ್ ಗೊಜ್ಜು ಮಾಡ್ತಾಯಿದೆ, ಅದಕ್ಕೆ ಚಿಕನ್ ತೊಳೆದಾಗ್ತಾ ಚಿಕನ್ ಎಲ್ಲ ತೊಳೆದ್ಬಿಟ್ಟು ಹಾಕ್ತಾಯಿದೆ. ತುಂಬ ಗಾಳಿ ಬೀಸ್ತಾ ಇತ್ತು, ತೋಟದಲ್ಲಿ ಸ್ವಲ್ಪ ನೆರಳಿತ್ತು, ಹಾಗಾಗಿ ಅಡುಗೆ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಸಿಕ್ತು ನಮಗೆ. ಮತ್ತು ಉಪ್ಪು ಹಾಕ್ತಾ ಇದೆ ರುಚಿಗೆ. ಮನೆಯಿಂದನೇ ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡು ಬಂದಿದ್ವಿ. ಚಿಲ್ಲಿ ಪೌಡರ್, ಬಿಸಿಲಿದ್ರೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಬೆಟ್ಟದಿಂದ ಕೆಳಗಡೆ ಬಂದು ಅಲ್ಲಿ ಸ್ವಲ್ಪ ನೆರಳಿತ್ತು, ಹಾಗಾಗಿ ನಮಗೆ ಅಡುಗೆ ಮಾಡೋದಕ್ಕೆ ಅನುಕೂಲ ಆಯಿತು. ಕವರೆಲ್ಲ ಹಾಸ್ಕೊಂಡು ಅಲ್ಲೇ ಕೂತ್ಕೊಂಡು ಅಡುಗೆನ ಮಾಡಿದ್ವಿ. ನಾನು ಮತ್ತು ಸಿಸ್ಟರ್ ಇಬ್ಬರು ಸೇರಿ ಮಾಡಿದ್ವಿ ಅಡುಗೆ. ಏನೋ ಹೊರಗಡೆ ಮಾಡಿ ತಿನ್ನೋದ್ರಿಂದ ರುಚಿ ಒಂಥರ ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಹೊರಗಡೆ ಊಟ ಮಾಡೋದಕ್ಕಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ತೋಟಗಳಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಹೆಚ್ಚಿಕೊಟ್ಟು ನಮ್ಮ ಭಾವ. ಅವರೆಕಾಳು ಚಿಕನ್ ರೆಡಿಯಾಗಿದೆ, ಬಾಳೆ ಎಲೆಯಲ್ಲಿ ಬಡಿಸ್ಕೊಂಡು ತಿಂತಾ ಕೂತಿದ್ವಿ. ಫಸ್ಟಿಗೆ ನಾವು ತುಂಬ ರುಚಿ ಇತ್ತು. ನಾನು, ನಮ್ಮ ಸಿಸ್ಟರು, ಭಾವ ಎಲ್ಲ ಕೂತ್ಕೊಂಡು ತಿಂತಾ ಇದ್ವಿ. ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗು ಅಂದರೆ ಅದ್ದಿನ ಕಲ್ಲು ಆಂಜನೇಯ ದೇವಾಲಯದ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದಾರೋ ಫಸ್ಟ್ ನನ್ನ ಚಾನಲ್ಗೆ, ದೀಪಿಕಾ ಕನ್ನಡ ಕಿಚನ್ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ವ್ಲಾಗ್ಸು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಫ್ರೆಂಡ್ಸ್, ನಮ್ಮ ಸಿಸ್ಟರ್ ಕೂಡ ಮಾಡ್ತಾಯಿದ್ರು, ಅವರು ಕೂಡ ಅಡುಗೆ ಮಾಡ್ತಾಯಿದ್ರು. ಒಂದೇ ಸ್ಟವ್ ಇರೋದ್ರಿಂದ ಒಂದೊಂದಾಗಿ ಮಾಡ್ತಾ ಇದ್ವಿ. ಹೇಳಿದ್ನಲ್ಲ, ಚಿಲ್ಲಿ ಅವರೆಕಾಳು ಹಾಕಿ ಚಿಲ್ಲಿ ಚಿಕನ್ ಮಾಡಿದ್ವಿ, ಮತ್ತು ಬಿರಿಯಾನಿ ಮಾಡಿದ್ವಿ, ರೈಸು ಚಿಕನ್ ಸಾಂಬಾರ್ ಕೂಡ ಇತ್ತು. ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಬಿಸಿಲು ಜಾಸ್ತಿ ಆಯಿತು. ನಂತರ ನಾವು ಊಟನ ಮಾಡಿ ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್. ಸುಮ್ಮನೆ ಒಂದು ವಾಕ್ ಮಾಡ್ತಾ ಇದೆ, ಹಾಗೆ ಒಂದು ಕ್ಲಿಪ್ಪನ್ನು ಅಂದರೆ ವಿಡಿಯೋನ ಮಾಡಿದೆ ತೋಟದಲ್ಲಿ.
ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರತಿದಿನ ಹೊಸ ಹೊಸ ವ್ಲಾಗ್ಸು ರೆಸಿಪಿ ಎಲ್ಲ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಕೂಡ ಅದೇ ರೀತಿ ರೆಸಿಪಿನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಅಥವಾ ವ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್